ಕರಪ್ಷನ್ನು ಜಾಸ್ತಿ ಆಗ್ತಾ ಇದೆ. 1.5 ಕೋಟಿ ಮೇಲಾಯಿತು. ನಮ್ಮಲ್ಲೂ ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದವರು ದೆಹಲಿಗೆ ಹೋಗ್ತಿರ್ಲಿಲ್ಲ, ಬೆಂಗಳೂರು ಬಂದು ಆಮೇಲೆ ದೆಹಲಿಗೆ ಹೋಗೋರು. ಆ ಥರದ ಒಂದು ವಾತಾವರಣ ಇತ್ತು. ಬೆಂಗಳೂರು ಒಳ್ಳೆಯ ಹೆಸರು ಇತ್ತು. ಅದಕ್ಕೇನು ಯಾರ್ಯಾರು ಬೆಂಗಳೂರಲ್ಲಿ ಆಡಳಿತ ಮಾಡಿದ್ರೋ ಎಲ್ಲರ ಒಂದು ಇದು ಕಾಂಟ್ರಿಬ್ಯೂಷನ್ನು ಇದೆ ಸಮಾಜದಲ್ಲಿ. ಅದಕ್ಕೆ ಒಂದು ವಿಭಿನ್ನವಾಗಿ ಯೋಚನೆ ಮಾಡಬೇಕು, ಅಂಥೇಳಿ ನಮ್ಮ DK ಶಿವಕುಮಾರ್ ಅವರು ಈ ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂಥೇಳಿ ಪ್ರಗತಿಯತ್ತ ಬ್ಯಾಂಗ್ಳೂರು, ನೆಮ್ಮದಿಯತ್ತ ನಾಗರಿಕರು ಅಂತ ಒಂದು ಈ ಬಗ್ಗೆ ಯೋಚನೆ ಮಾಡೋದಕ್ಕೆ ಜನಪ್ರತಿನಿಧಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಉತ್ತರ ಕೊರಿಯವರ ಸುಮಾರು ಕೂತ್ಕೊಳ್ಳಿ ಅಲ್ಲ ರೆಡ್ಡಿ ಆಯ್ತು, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಈಗ ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅದೇ ಶಿವಕುಮಾರ್ ಅವರು ನಿಮ್ಮ ದೇಶದಿಂದ ಅವ್ರು ವಾಕೌಟ್ ಮಾಡಿದ್ದು, ಎಲ್ಲ ವಾಣಿಜ್ಯ ನಿಮ್ಮ ದೇಶ ಅವ್ರು ವಾಕೌಟ್ ಮಾಡಿದ್ದು. ನೀವು ಎಲ್ಲ 8 ಜನ 10 ಜನ ಇದ್ದಾರೆ. ಯಾಕೆ ಸೀನಿಯರ್ MLA ಏನ್ ಹಿಂಗೆ ಶಿವಲಿಂಗ್ ಡಿಸೈನ್ ಆರ್ಗನೈಸರ್ ಜೊತೆ ಮತ್ತೆ ತುಗ್ರಾಮ್ ನೋಡ್ರೆ ನೀವು ಹೋಗ್ತೀರಾ ಹರೀಶ್ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದಾದಮೇಲೆ ಕೆಲವೊಂದು ನ್ಯೂ ಕಾನ್ಸೆಪ್ಟು, ಈಗ ಸುಗಮ ಸಂಚಾರಕ್ಕೆ ಏನು ಮಾಡಬೇಕು ಅಂತ, ಮತ್ತು ಹಸಿರು ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡಿರ್ತಕ್ಕಂಥದ್ದು, ಆರೋಗ್ಯಕರ ಬೆಂಗಳೂರು, ಜನಹಿತ ಬೆಂಗಳೂರು, ಶೈಕ್ಷಣಿಕ ಬೆಂಗಳೂರು, ಜಲ ಮೂಲಗಳ ಬೆಂಗಳೂರು, ತಂತ್ರಜ್ಞಾನ ಮತ್ತು ನಾಗರಿಕರಿಗೆ ಸ್ಪಂದಿಸುವ ಮಹತ್ವಾಕಾಂಕ್ಷೆಯ 8 ಆಯಾಮಗಳನ್ನು ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸುಮಾರು 70,000 ಜನ ಇದಕ್ಕೆ ಇದು ಕೊಟ್ಟಿದ್ದಾರೆ, ಅವರ ಒಂದು ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರೋಗ್ಯಕರ ಬೆಂಗಳೂರಿಗೆ ಅವರು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ. RV ಇಂಜಿನಿಯರಿಂಗ್ ಕಾಲೇಜಿನವರು ಹಸಿರು ಬೆಂಗಳೂರಿಗೆ ಅವರು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ. MS ರಾಮಯ್ಯ ಕಾಲೇಜಿನವರು ಸುಗಮ ಸಂಚಾರಕ್ಕೆ, ದಯಾನಂದ ಸಾಗರ್ ಕಾಲೇಜವರು ಜಲ ಸುರಕ್ಷಾ ಬೆಂಗಳೂರಿಗೆ, ಮತ್ತು ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅವರು ಜನಹಿತ ಬೆಂಗಳೂರು, IIT ಟೆಕ್ ಬೆಂಗಳೂರು ಬಗ್ಗೆ, ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಜ್ಞಾನ ಪಾಲುದಾರ ಇದ್ರ ಬಗ್ಗೆ ಎಲ್ಲನೂ ಇವರು ಒಂದು ಹೊಸ ಐಡಿಯಾ ಇಟ್ಕೊಂಡು, ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಸಲಹೆಗಳು ಕೊಡೋದಕ್ಕೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಮತ್ತು ನಮ್ಮ BS ಪಾಟೀಲ್ರು ಹಿಂದೆ ಚೀಫ್ ಸೆಕ್ರೆಟರಿ ಆಗಿದ್ದಾರಲ್ಲ, ಅವರ ನೇತೃತ್ವದಲ್ಲೂ ಕೂಡ ಒಂದು ಸಂಸ್ಥೆ ಆಗಿದೆ. ಮತ್ತು ಇದೆಲ್ಲ ಕೂಡ ಅವರೆಲ್ಲ ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಮಾಡೋದಕ್ಕೆ ಒಂದೇ ನಿಮಿಷ ಹ್ಯಾರಿಸ್ ಅವರು ಒಳ್ಳೆ ದೃಷ್ಟಿ ಇಟ್ಕೊಂಡು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಒಂದು ಚರ್ಚೆ ಮಾಡೋಕ್ಕೆ ಕೇಳಿದ್ದಾರೆ. ಅವ್ರು ಕೇಳಿದ್ದೇನು, ಈ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ದು. ನೀವು ಒಂದು ಹೇಳಿಲ್ಲ, ಯಾವ್ದು ಮಾಡಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ, ಅದು ಮಾಡ್ತೀನಿ ಅಂತ. ಏನು ಈಗ ಒಂದು ರಸ್ತೆ ಮಾಡಿದ್ದೀನಿ, ಒಂದು ಫ್ಲೈಓವರ್ ಮಾಡಿದ್ದೀನಿ, ಈ ಥರ ಕುಡಿಯೋ ನೀರು ಏನಾನ ಮಾಡಿದ್ದೀನಿ. ಬಾಲಕೃಷ್ಣ ಅವರು ಸರಿಯಾಗಿ ಉತ್ತರ ಕೊಡಲಿ ಮಂತ್ರಿ ಉದ್ದೇಶ ಈಗ ಒಂದು ಅಪೋಸಿಷನ್ ಮಾತಾಡ್ತಾರೆ. ನಿಮ್ಮ ಅಪೋಸಿಷನ್ ಮಾತಾಡ್ತಿದ್ದಾರೆ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಒಂದು ನಿಮಿಷ ಹೇಳ್ತೀನಿ, ನಾನು ಅವರು CL 7 ಏನು ಮಾತಾಡ, ನಾನು ನಿಮ್ಗೆ ಹೇಳಿದೆ ಮಾಡಿ ಎಲ್ಲ ಯಾವುದೇ ಸರ್ಕಾರ ಮಾಡಿದ್ರು ಅಂತ. ಎತ್ತಿದ ತಕ್ಷಣ ನಿಮ್ಗೆ ಯಾಕೆ ಏನ್ ರೋಷ ಬರ್ತದೆ? ಬೆಂಗಳೂರು ಬಗ್ಗೆ ಚರ್ಚೆ ಆಗ್ತಾ ಇದೆ, ಬೆಂಗಳೂರು ಶಾಸಕರೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಬೆಂಗಳೂರು ಒಬ್ಬ MLA, ನನ್ನ ಸಲಹೆನ ನಾನು ಕೊಡ್ತೀನಿ. ನಿಮ್ದೇನಾಯ್ತು ಇದರಲ್ಲಿ ಅಧ್ಯಕ್ಷ ಅವರು? ಅದಕ್ಕೆ ನನ್ನ ಸಲಹೆ ಏನ್ ಮಾಡಿದೀರಾ ಅಂತ ಹೇಳಿ ಸಾಕು. 7 ತಿಂಗಳಲ್ಲಿ ಏನ್ ಮಾಡಿದೀರಾ ಅಂತ ಮಾಡಿ ಎಲ್ಲ ಕಡೆ ಹಳ್ಳ ಬಿದ್ದಿದೆ. ಏನ್ ಬಂದ ಮೇಲೆ ಒಂದೇ ಒಂದು ಕೆಲಸನೂ ಆಗಿಲ್ಲ, ಏನೂ ಆಗಿಲ್ಲ. 7 ತಿಂಗಳಲ್ಲಿ ಏನೂ ಆಗಿಲ್ಲ, ಯಾವುದೇ ಅನುದಾನ ಬಂದಿಲ್ಲ.